ಸೆಪ್ಟೆಂಬರ್ 21 ಅಂದ್ರೆ ಶುಕ್ರವಾರ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತೆ ಬಂದ್ ಮಾಡ್ಲಿಕ್ಕೆ ಈಗ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ शुक्रवार बंद स्तब्ध मे तीर्मान तक शुक्रवार कर्नाटक बंद रालीगू मुन्ना सरकार विरुद्ध वाटाळ नागराज सारा गोविंद किडिकार डीसीएम डीके शिवकुमार दिन बंद मातीरि अंत केळ्तार नम्मन्न करेदुकोंडु याके मेकेदाटु पादयात्रे माडिद्रु तमिळुनाडिगे नीरु निल्लिसिद्रे बंद वापस पडितेवे अरे तमिळुनाडिगे नीरु हरिसुत्तिद्दीरल्ल अदन्न निल्लिसिबिडि फिल्म चेंबर ना माजी अध्यक्ष सारा गोविंद हेळिके कोट्टिद्दारे ಈ ತಿಂಗಳ 29 ರಂದು ಬಂದ್ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ರಜನಿಕಾಂತ್ ಆಟ ಆಡಕ್ಕೆ ಹೋಗಬೇಡಪ್ಪ ನೀನು ಅಲ್ಲಿ ಮಾತಾಡು ನಾವು ಕರ್ನಾಟಕದ ಪರ ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಲ್ಲಿ ನೀರು ಕುಡಿದಿದ್ದೀನಿ ಅಂತ ಇವಂದ್ರೆ ಮಾತಾಡು ಇಲ್ಲ ಅಂತಂದ್ರೆ ಬೆಳಗ್ಗೆ 6 ರಿಂದ ಸಂಜೆ 6 ರವರೆಗೆ ಬಂದು 10 ಗಂಟೆಗೆ ಟೌನ್ ಹಾಲ್ ಇಂದ ಸ್ವಾತಂತ್ರ್ಯ ಉದ್ಯಾನದವರೆಗೆ ಮೆರವಣಿಗೆ ಈ ಬಂದು ಯಾವುದೋ ಒಂದು ಜಿಲ್ಲೆ ಬಂದಲ್ಲ समग्र कर्नाटक अखंड कर्नाटक बंद एलू भागवु इतना कन्ड वूट कर्दीरतक बंद आवु इडी राष्ट्रीय हद्दारी संपूर्ण बंद आगते टोल गेट बंद आते रैल बंदोदे भाला प्रयत्न विमान निदान बंदोदे प्रयत्न शांतियुत इडी रस्ते रस्ते इडी राज्यद्यंत राष्ट्रीय हद्दारी संपूर्ण बंद बंद संपूर्ण यशस्वी आगते नूरा नूर के नूर बंद यशस्वी आगते सुमार 1900 बेंबल बेळगावी चामराजनगरदवरेगे ईदरनिंद चामराजनगरदवरेगे ಮಂಗಳೂರಿನಿಂದ ಕೋಲ ಎಲ್ಲ ಕಡೆ ಬಂದಿಗೆ ಸಿದ್ಧರಿದ್ದಾರೆ ಸರ್ಕಾರ ಬಹಳ ಮೌನವಾಗಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವರು ಬಾಯಿ ಬಿಡತಾ ಇಲ್ಲ ಯಾಕೆ ಸಿದ್ದರಾಮಯ್ಯನವರು ಬಾಯಿ ಬಿಡತಾ ಇಲ್ಲ ಸಿದ್ದರಾಮಯ್ಯನವರು ಹೇಳಿದ್ದೇನೋ ಬಂದಿಗಳ ಬಗ್ಗೆ ನನಗೆ ವಿರೋಧ ಇಲ್ಲ ಚಳವಳಿಗಳ ಬಗ್ಗೆ ನನಗೆ ವಿರೋಧ ಇಲ್ಲ ಶಾಂತಿಯುತವಾಗಿ ಚಳವಳಿ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇವತ್ತು ಎರಡು ವಿರುದ್ಧವಾದಂತ ನಾಲಿಗೆಗಳು ಎರಡು ಸೇರಿವೆ ಇಲ್ಲಿ ವಿಧಾನಸೌಧ ಮುಂದೆ ಅಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ 2018 ರಲ್ಲಿ ವಿಧಾನಸಭೆ ಒಳಗೆ ಮಾನ ಮರ್ಯಾದೆ ಇಲ್ಲದೆ ಇಬ್ಬರು ಬೈದಾಡ್ಕೊಂಡಿದ್ದಾರೆ ಇವತ್ತು ರಾಜಕೀಯಕ್ಕೋಸ್ಕರ ಇಬ್ಬರು ಒಂದಾಗಿ ಅದಲ್ಲೂ ಎಲ್ಲಿ ಮಹಾತ್ಮ ಗಾಂಧಿ ಮುಂದೆ ಕೂಳ್ತಿದ್ದಾರೆ ಮಹಾತ್ಮ ಗಾಂಧಿ ಮುಂದೆ ಕೂತ್ಕೊಳ್ಳೋದಕ್ಕೆ ಇವರಿಗೆ ಯಾವುದೇ ವಿಧವಾದಂತ ನೈತಿಕವಾದಂತ ಬೆಂಬಲವಾಗಲಿ ಚಿಂತನೆಯಾಗಿ ಇಲ್ಲ ಇವರು
ನಿಜವಾಗಲೂ ಆಚಾರವಿಲ್ಲದ ನಾಲಿಗೆ ಬಾಯಿ ಬಂದಂಗ ಮಾತಾಡಿದ್ದಾರೆ ಇಬ್ರುವೆ 2018 ಶಾಸನಸಭೆಯಲ್ಲಿ ಈ ಕಡೆ ಕುಮಾರಸ್ವಾಮಿ ಆ ಕಡೆ ಯಡಿಯೂರಪ್ಪ ಇಬ್ರು ಏನು ಒಂದಕ್ಕೊಂದು ಕೂಗಾಡಿದ್ದಾರೆ ಇವತ್ತು ಒಂದಾಗಿದ್ದಾರೆ ಯಾಕೆ ರಾಜಕೀಯ ಇದರಲ್ಲಿ ರಾಜಕೀಯ ಬೇಡ ನಾನು ಬಾಳ ಡಿಕೆ ಶಿವಕುಮಾರ್ ಬಗ್ಗೆ ಇದುವರೆಗೂ ನಾನು ಏನು ಮಾತಾಡಿರಲಿಲ್ಲ ಬಾಳ ಗೌರವವಾಗಿತ್ತು ಬಾಳ ಗಂಭೀರವಾಗಿತ್ತು ನಾವು ಯಾವ ವಿಚಾರ ಒಂದು ಅಕ್ಷರ ಮಾತಾಡಿರಲಿಲ್ಲ ನೀರು ಬಿಟ್ಟವರೇ ಅವರು ನಾವೇನು ಅವರನ್ನ ಯಾಕೆ ನೀರು ಬಿಡ್ತೀರಿ ಏನು ಕೇಳಿದ್ರುವೆ ಅವರು ಡಿಕೆ ಶಿವಕುಮಾರ್ ಅವರು ಅವರ ಬಗ್ಗೆ ನಾನು ಬಾಳ ಗೌರವ ಆದ್ರೆ ಮಂತ್ರಿ ಆದ್ಮೇಲೆ ಪಾಳ್ಳೆಗಾರ ಆದಂಗ ಆಗ್ಬಿಟ್ಟಿದ್ದಾರೆ ಏ ನಾನು ನೀರು ಬಿಡ್ತೀನಿ ಯಾರು ನೀವು ಏನು ನಿಮ್ಮ ಬಂದೇನು ಏನಿದು ಬಹುಶಃ ನನ್ನ ಐಡಿಯಾ ಯಾವ ಸರ್ವಾಧಿಕಾರಿನು ಈ ರೀತಿ ಮಾತಾಡಲಿಲ್ಲ ಇವತ್ತು ಹೇಳಿದರೆ ಓದ್ದೆ ನಾನು ಬರುವಾಗ ಒಂದು ಬಂದ್ ಸಾಕು ಎರಡು ಬಂದ್ ಯಾಕೆ ಚೆನ್ನಾಗಿದೆ ಇದನ್ನ ಸರ್ಕಾರದ ಆದೇಶವಾಯಿತು ಬಂದ್ ಮಾಡಿಸೋದು ಒಂದು ಬಂದು ಸಾಕು ಎರಡು ಬಂದ್ ಬೇಡ ಎರಡಲ್ಲ 20 ಬಂದ್ ಮಾಡ್ತೀವಿ ಡಿಕೆ ಶಿವಕುಮಾರ್ ಎಲ್ಲಿದೆ ನಿಮಗೆ ಹೋರಾಟದ ಹಿನ್ನೆಲೆ ಇಲ್ಲ ಹೋರಾಟದಿಂದ ನೀವು ಬಂದಿಲ್ಲ ನೀವು ಪ್ರತಿ ಹಂತದಲ್ಲೂ ಕೂಡ ಈ ನಾಡಿಗೋಸ್ಕರ ಸುಮಾರು ನಮ್ಮ ನಾಯಕರು ಒಂದು 50 ಬಂದ್ಗಳನ್ನು ಮಾಡಿದ್ದಾರೆ ನಮಗೆ ಸಾಕಷ್ಟು ಸಮಯ ಇಲ್ಲ ನಾವು ಬಂದ್ಗೆ ಕರೆ ಕೊಟ್ಟುಬಿಟ್ಟು ಇಡೀ ಕರ್ನಾಟಕವನ್ನ ನಾವು ಸುತ್ತಿ ಅಲ್ಲಿಯ ಎಲ್ಲ ನಾಯಕರನ್ನ ಕರೆದು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಮನವಿ ಮಾಡ್ತಿದ್ದೆ ಅವಕಾಶ ಇಲ್ಲ ದಯಮಾಡಿ ನನ್ನ ಇಡೀ ಕರ್ನಾಟಕದ ಕನ್ನಡಿಗರು ಹಿಂದೆ ಏನು ನಮಗೆ ಗೌರವ ಕೊಟ್ಟರು ಪ್ರೀತಿ ತೋರಿಸಿದ್ರು ಮಹದಾಯಿ ವಿಚಾರದಲ್ಲಿ ಕಾವೇರಿ ವಿಚಾರದಲ್ಲಿ ಮೇಕೆದಾಟು ವಿಚಾರದಲ್ಲಿ ಕೃಷ್ಣ ವಿಚಾರದಲ್ಲಿ ಅದೇ ಬೆಂಬಲವನ್ನು ನಾಳೆ 29 ತಾರೀಕು ನೀವು ಕೊಡಬೇಕು ಬಹಳಷ್ಟು ಜನ ಹೇಳ್ತಾರೆ ಉಪ ಮುಖ್ಯಮಂತ್ರಿಗಳು ಹೇಳ್ಬಿಟ್ರು ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೀವು ಮೇಕೆದಾಟು ಯಾಕೆ ಮಾಡಿದ್ರೂ ಗೊತ್ತಿಲ್ಲ ನಮ್ಮನ್ನೆಲ್ಲ ಕರ್ಕೊಂಡೋಗಿ ನಿಮಗಿನ್ನ ಮುಂಚೆ ಮೇಕೆದಾಟು ಯೋಜನೆಯನ್ನು ಕೈಗೆ ತಗೊಂಡಿದ್ದು ಕನ್ನಡ ಪರ ಹೋರಾಟಗಾರರು ಕನ್ನಡ ಒಕ್ಕೂಟ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದರಿಂದ ನಮ್ಮ ಬಗ್ಗೆ ಅಷ್ಟು ಇದಾಗಿ ನೀವು ಮಾತಾಡಬೇಡಿ ನೀರನ್ನ ನಿಲ್ಲಿಸ್ತೀರಾ ಇಲ್ವಾ ಅಷ್ಟು ಹೇಳಿ ನಮ್ದು ಅಷ್ಟೇ ನೀರು ನಿಲ್ಲಿಸಬೇಕು ನಾಳೆ ನೀರು ನಿಲ್ಲಿಸಿ ನಾ 29ಕ್ಕೆ ಏನು ಮಾಡಲ್ಲ ಇವತ್ತೇ ನಿಲ್ಲಿಸ್ಲಿ ಇವತ್ತೇ ನಿಲ್ಲಿಸ್ಲಿ ನಾನು ಬಂದಿಲ್ಲ ಇವತ್ತು ನೀವು ನಾನು ಒಂದು ಮಾತು ಹೇಳ್ತೀನಿ ಯಾವಾಗಲೂ ಹೇಳಿದ್ದೀನಿ ಪ್ರಧಾನಮಂತ್ರಿಯವರು ಕಾವೇರಿ ವಿಚಾರ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಎಲ್ಲ ಎಲ್ಲ ನಮ್ಮ ಕೇಂದ್ರದಲ್ಲಿರುವಂಥ ಎಲ್ಲರನ್ನೂ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬಿಡಬೇಡಿ ಇವ್ರು ಹಿಂಗೆ ಜಗಳಾಡಲಿ ಅಂತ ಹೇಳಿಬಿಟ್ಟು ಅವ್ರನ್ನ ಎತ್ಕಟ್ಟವ್ರೆ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿದ್ದಾರೆ ನೀರು ಬಿಡಬೇಡಿ ನೀರು ಕೊಡಬೇಡಿ ಅಂತ ಹೇಳಿ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಆದರೂ ಕೂಡ ಇವತ್ತು ನಾವು ಸಹಿಸ್ಕೊಂಡಿದ್ದೀವಿ ಪ್ರಧಾನಮಂತ್ರಿಗಳಿಗೆ ಈ ದ್ವೇಷ ಬೇಡ ನಿಮಗೆ ಕರೆದುಬಿಟ್ಟು ಹೇಳಿ ಇಲ್ಲ ಮಧ್ಯಪ್ರವೇಶ ಮಾಡಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೇವೆ ರಸ್ತೆ ಹೆದ್ದಾರಿ ತಡೆದು ದೊಡ್ಡ ಮಟ್ಟದ ಬಂದ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಗಡಿ ಭಾಗದಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ ಕರ್ನಾಟಕ ಬಂದ್ಗೆ ಎಲ್ಲ ಪಕ್ಷಗಳು ಬೆಂಬಲ ಕೊಡಬೇಕು ಕಾವೇರಿ ವಿಚಾರಕ್ಕೆ ಸಂಸದರು ರಾಜೀನಾಮೆಯನ್ನು ಕೊಡಬೇಕು ಪ್ರವೀಣ್ ಶೆಟ್ಟಿ ಆಗ್ರಹ ಮಾಡಿದ್ದಾರೆ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ಒಕ್ಕೂಟ 29ನೇ ತಾರೀಕು ಇಡೀ ರಾಜ್ಯ ಬಂದ್ ಕರೆಯನ್ನ ಕೊಟ್ಟಿದ್ದಾರೆ ಎಲ್ಲ ಸಂಘಟನೆಗಳು ಸಹ ಬೆಂಬಲವನ್ನ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಎಲ್ಲ ಹೆದ್ದಾರಿಯನ್ನ ತಡೆಯೋದ್ರ ಮುಖಾಂತರ ಅನೇಕ ಗಡಿಭಾಗಗಳನ್ನ ಬಂದ್ ಮಾಡೋದ್ರ ಮುಖಾಂತರ ಎಲ್ಲ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಬೆಳಿಗ್ಗೆ 6ರಿಂದ ಸಂಜೆ 6ರ ತನಕ ಅದ್ಭುತವಾದಂತ ಬಂದ್ ಆಗ್ತಾ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲವನ್ನ ಕೊಡಬೇಕು ಲೋಕಸಭಾ ಸದಸ್ಯರು ಸಹ ರಾಜೀನಾಮೆಯನ್ನ ಕೊಡಬೇಕು ಚುನಾವಣೆ ಹತ್ರ ಬರ್ತಾ ಇದೆ
ಕಾವೇರಿ ನೀರಿಗಾಗಿ ರಾಜೀನಾಮೆಯನ್ನ ಕೊಡಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳು ಯಾವುದೇ ಬಂದ್ ಬೇಕಾಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅನೇಕ ಪಾದಯಾತ್ರೆಗಳು, ಅನೇಕ ಹೋರಾಟಗಳು ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಮಾಡಿದ್ದಾವೆ. ಹೋರಾಟ ನಮ್ಮ ಹಕ್ಕು, ನಮ್ಗೆ ಹೋರಾಟ ಮಾಡಿ ಅಧಿಕಾರ ಹಿಡಿಯುವಂತ ಯಾವುದೇ ಕನಸಿಲ್ಲ. ನಾಡು ನುಡಿ ಕಾವೇರಿಗಾಗಿ ನಿರಂತರವಾಗಿ ವಾಟಾಳ್ ನಾಗರಾಜ್ ಅವರು ಅನೇಕ ಬಂಧುಗಳನ್ನ ಕರೆ ಕೊಟ್ಟಿದ್ದಾರೆ. ಆದ್ರಿಂದ ಈ ಕೂಡಲೇ ನೀರನ್ನ ನಿಲ್ಲಿಸಿ ಬೆಂಗಳೂರು ನಗರದಲ್ಲಿರುವಂತಹ ಕನ್ನಡಿಗರಿಗೆ ಕುಡಿಲಿಕ್ಕೆ ನೀರಿಲ್ಲ. ಮಾರ್ಚ್ ಏಪ್ರಿಲ್ ಬಂದ್ರೆ ನೀರಿಗೆ ಆಹಾಕಾರ ಆಗುತ್ತೆ. ಇವತ್ತೇ ಬೆಂಗಳೂರಲ್ಲಿ ಟ್ಯಾಂಕ್ಗಳಲ್ಲಿ ನೀರು ಹೊಡಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ನೀರನ್ನ ತಡೆಯೋದ್ರ ಮುಖಾಂತರ ಈ ಬಂದನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಬಿಡಿ. ಕನ್ನಡ ಹೋರಾಟಗಾರರ ಮೇಲೆ ಒತ್ತಡ ಹಾಕುವಂತದ್ದು, 144 ಸೆಕ್ಷನ್ ಹಾಕುವಂತದ್ನ ಕೈ ಬಿಡಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನಮ್ಮ ನಾಯಕರಾದಂತ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ಒಕ್ಕೂಟ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಈಗ ಆಲ್ರೆಡಿ ಬಂದ್ ಮಾಡಲಾಗಿತ್ತು, ಈ ಬಂದ್ ಯಾವ ರೀತಿ ವಿಶೇಷತೆಗಳಿರುತ್ತೆ? ರಾಜ್ಯಾದ್ಯಂತ ಬಂದ್ ಅಂತ ಹೇಳಿದ್ರೆ ಎಲ್ಲ ಪಕ್ಷಗಳು ಬೆಂಬಲ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಪಕ್ಷಗಳು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಬೆಂಬಲ ಕೊಡುತ್ತೆ. ಆದರೆ ಬಂದ್, ಶುಕ್ರವಾರ ನಡೆಯುವಂಥ ಬಂದ್ ರೂಪುರೇಷೆ ಯಾವ ರೀತಿ ಚರ್ಚೆ ಮಾಡಲಾಗಿದೆ? ಖಂಡಿತ ದಶರಥ್, ಏನು ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಧರಣಿ ಇವು ಕೂಡ ನಡೆದಿರುವಂತದ್ದು, ಆ ಸಂದರ್ಭದಲ್ಲಿ ನಾಯಕರುಗಳು ಹೇಳಿರುವಂತಹ ಹೇಳಿಕೆಯನ್ನು ಆಧರಿಸಿ ಹೇಳುವುದಾದ್ರೆ, ವಾಟಾಳ್ ನಾಗರಾಜ್ ಅವರು ಮತ್ತು ಪ್ರವೀಣ್ ಶೆಟ್ಟಿ ಅವರು ಸರ್ಕಾರದ ವಿರುದ್ಧ ಈಗಾಗಲೇ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು, ಕರ್ನಾಟಕ ಬಂದ್ಗೆ ಕನ್ನಡ ಒಕ್ಕೂಟದ ವತಿಯಿಂದ. ಆ ಒಂದು ಬಂದ್ನ ರೂಪುರೇಷೆಯನ್ನು ಕೂಡ ಇಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ವಾಟಾಳ್ ನಾಗರಾಜ್ ಅವರ ಹೇಳಿಕೆಯ ಅನ್ವಯ ಅಂದ್ರೆ ಏರ್ಪೋರ್ಟ್ ಅನ್ನು ಕೂಡ ನಾವು ಬಂದ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆ ಒಂದು ತೀವ್ರತೆಯ ಬಂದನ ಮಾಡುವಂತ ಒಂದು ಹಂತಕ್ಕೆ ಕನ್ನಡ ಒಕ್ಕೂಟ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಸಾರಿಗೆ ವ್ಯವಸ್ಥೆಯು ಸೇರಿದಂತೆ ಇನ್ನಿತರ ಎಲ್ಲಾ ಸೌಲಭ್ಯಗಳನ್ನು ಕೂಡ ಅಂದ್ರೆ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತ ಆರೋಗ್ಯ ಸೌಲಭ್ಯಗಳಿರ್ಬೋದು, ಇನ್ನಿತರ ಸೌಲಭ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಸ್ತಬ್ಧವನ್ನ ಮಾಡೋದಕ್ಕೆ, ಸಂಪೂರ್ಣ ಕರ್ನಾಟಕದಾದ್ಯಂತ ಸ್ತಬ್ಧ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಹೆದ್ದಾರಿಯನ್ನು ಬಂದ್ ಮಾಡಿ ಈ ಒಂದು ಆಕ್ರೋಶವನ್ನು ಹೊರಹಾಕ್ತೀವಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಪ್ರವೀಣ್ ಶೆಟ್ಟಿ ಅವರು ಹೇಳಿರುವಂತದ್ದು, ರಾಜ್ಯದಲ್ಲಿರುವಂತ ಎಲ್ಲಾ ಹೆದ್ದಾರಿಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ನಮ್ಮ ಮುಖಂಡರುಗಳಿಗೆ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಜೊತೆಗೆ ಎಲ್ಲಾ ಭಾಗಗಳಲ್ಲೂ ಕೂಡ ಬಂಧನ ಮಾಡ್ತೀವಿ. ಯಾವ್ಯಾವ ಗಡಿ ಪ್ರದೇಶಗಳಿದಾವಲ್ಲ ಎಲ್ಲಾ ಗಡಿ ಪ್ರದೇಶಗಳನ್ನು ಕೂಡ ಬಂದ್ ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತೀವಿ. ಜೊತೆಗೆ ಸರ್ಕಾರ ನಮ್ಮ ಬಂದ್ಗೆ ಬೆಂಬಲ, ಸರ್ಕಾರದ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೂ ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಯಾಕೆಂತಂದ್ರೆ ನಾವು ಬಂಧನ ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ನಾವು ಈಗಾಗಲೇ ಸಿದ್ಧರಿದ್ದೇವೆ. ಸರ್ಕಾರ ತ್ವರಿತವಾಗಿ ತಮಿಳುನಾಡಿಗೆ ಬಿಡ್ತಾ ಇರುವಂತಹ ಒಂದು ನೀರನ್ನ ನಿಲ್ಲಿಸಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನು ಕೂಡ ನಾಯಕರು ಖಂಡಿಸಿದ್ದಾರೆ. ಕನ್ನಡ ಸಂಘಟನೆಗಳು ಹೋರಾಟವನ್ನ ಮಾಡ್ತಿದ್ರೆ, ನೆಲ ಜಲಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣವನ್ನ ಮಾಡ್ತಿದ್ರೆ, ಬಂದ್ ಮಾಡೋದು ಸರಿಯಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಿದ್ರೆ. ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಮೇಕೆದಾಟುಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಕನ್ನಡ ಸಂಘಟನೆಗಳೆಲ್ಲವೂ ಕೂಡ ಅವರನ್ನ ಬೆಂಬಲಿಸಿತ್ತು. ಅಂದ್ರೆ ರಾಜಕಾರಣಕ್ಕಾಗಿ ಇವರು ಆ ಒಂದು ಹೋರಾಟವನ್ನ ಮಾಡಿದ್ರು ಹಾಗಿದ್ರೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಇವತ್ತು ವಾಟಾಳ್ ನಾಗರಾಜ್ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿರುವಂತದ್ದು ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರವು ಕೂಡ ವಿಫಲವಾಗಿದೆ. ಸರ್ಕಾರ ಈ ಕೂಡಲೇ ತಮಿಳುನಾಡಿಗೆ ಬಿಡ್ತಾ ಇರುವಂತ ನೀರನ್ನ ನಿಲ್ಲಿಸಬೇಕು. ನಿಲ್ಲಿಸದೆ ಹೋದಲ್ಲಿ ನಾವು ಈ ಒಂದು ಕರ್ನಾಟಕ ಬಂಧನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ. ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಇದು ಮುಂದುವರೆದದ್ದೇ ಆದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಸಂಘಟಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಕನ್ನಡ ಸಂಘಟನೆಗಳು ಹೇಳಿರುವಂತದ್ದು ದಶರಥ್. ಥ್ಯಾಂಕ್ ಯು ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿಗೆ.